ಕಲ್ಲಿದ್ದಲು ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಕೇಂದ್ರದಿಂದ ಹಲವು ಕ್ರಮ, ರಾಜ್ಯಗಳಿಂದ ನಿಕ್ಷೇಪ ಹರಾಜಿಗೆ ಉತ್ತಮ ಸ್ಪಂದನೆ, ಪ್ರಹ್ಲಾದ್ ಜೋಶಿ. ನವೋದ್ಯಮ ಸಂಶೋಧನೆಗೆ ಉತ್ತೇಜನ, ಇದೇ 19ರಿಂದ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಸ್ವಕ್ಷೇತ್ರ ವಾರಾಣಸಿಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ, ಸ್ಥಳೀಯ ಉತ್ಪನ್ನಗಳಿಗೆ ಪ್ರಾಧಾನ್ಯತೆ ನೀಡಲು ಸಲಹೆ. ವಿಧಾನಸಭೆಯ 2 ಕ್ಷೇತ್ರಗಳ ಉಪಚುನಾವಣೆಗೆ ನಾಳೆ ಮತ ಎಣಿಕೆ, ಬಿಗಿ ಭದ್ರತೆ. ವಾರ್ತೆಗಳ ವಿವರ. ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಷ್ಟ್ರವಾಗಿದ್ದರೂ ಕಲ್ಲಿದ್ದಲನ್ನು ಅಪಾರ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುವ ರಾಷ್ಟ್ರವಾಗಿತ್ತು. ಈ ನಿಟ್ಟಿನಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿಸಲು ಕೇಂದ್ರ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ಕಲ್ಲಿದ್ದಲು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಳೆದ ಜೂನ್ 18ರಂದು ಪ್ರಧಾನಿಯವರು ವಾಣಿಜ್ಯ ಉದ್ದೇಶಕ್ಕೆ ಕಲ್ಲಿದ್ದಲು ಕ್ಷೇತ್ರವನ್ನು ಮುಕ್ತಗೊಳಿಸಿದ ಸಂದರ್ಭದಲ್ಲಿ ಈ ಕ್ರಮ ದೇಶದ ಕಲ್ಲಿದ್ದಲು ನಿಕ್ಷೇಪವನ್ನು ಮುಕ್ತಗೊಳಿಸುತ್ತದೆ ಎಂದು ಹೇಳಿದ್ದರು. ಅದರಂತೆ ದೇಶ ಇಂದು ಈ ನಿಟ್ಟಿನಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ ಎಂದರು. ಇಂದು ವಾಣಿಜ್ಯ ಉದ್ದೇಶಕ್ಕಾಗಿ ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿನ ಕಲ್ಲಿದ್ದಲು ಗಣಿಗಳ ಹರಾಜಿನ ಕೊನೆಯ ದಿನವಾಗಿದೆ. ಈ ಗಣಿಗಳ ಹರಾಜಿನ ಪ್ರಕ್ರಿಯೆಗೆ ಬಂದಿರುವ ಸ್ಪಂದನೆ ಈ ನಿರ್ಧಾರ ಸರಿಯಾದ ಮಾರ್ಗದಲ್ಲಿ ಸಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದರು. ಉಕ್ಕು, ವಿದ್ಯುತ್ ಮೊದಲಾದ ಕ್ಷೇತ್ರಗಳ ಪ್ರಗತಿಗೂ ಈ ಕಲ್ಲಿದ್ದಲು ಹರಾಜು ಪೂರಕವಾಗಲಿದೆ ಎಂದು ತಿಳಿಸಿದ ಪ್ರಹ್ಲಾದ್ ಜೋಶಿ, ಹರಾಜಿಗೆ ಇಡಲಾಗಿದ್ದ 38 ಗಣಿಗಳ ಪೈಕಿ 19 ಗಣಿಗಳು ಯಶಸ್ವಿಯಾಗಿ ಹರಾಜಾಗಿವೆ. ಹರಾಜಿನ ಫಲಶ್ರುತಿ ಪ್ರತಿಶತ 50ರಷ್ಟಾಗಿದೆ ಎಂದು ವಿವರ ನೀಡಿದರು. ಅಭಿ ತಕ್ ಜೋ ಕುಚ್ ಬಿ ಹೋತಾ ಇಟ್ ವಾಸ್ ಅಂಡರ್ ದಿ CMS ಪ್ಯಾಕ್ ಮೀನ್ಸ್ ಪ್ರೀವಿಯಸ್ಲಿ ವಿಚ್ ವೇರ್ ಅಲಾಟೆಡ್ ಓನ್ಲಿ ದೋಸ್ ವೇರ್ ಆಕ್ಷನ್ ಇನ್ ದಿಸ್ ಟ್ರಾಂಚ್ ಫ್ಯೂ ಫ್ರಾಮ್ ದಿ CMSP ಆಕ್ಟ್ ಅಂಡ್ ಫ್ಯೂ ಫ್ರಾಮ್ ದಿ MMDR ಆಕ್ಟ್ ಮೀನ್ಸ್ ದ ನ್ಯೂ ಮೈನ್ಸ್ ಆರ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿಸ್. ದಿ ಆಕ್ಷನ್ ಪ್ರೋಸೆಸ್ ಆಫ್ ದಿ ಕಮರ್ಷಿಯಲ್ ಮೈನಿಂಗ್ ವಾಸ್ ಲಾಂಚ್ಡ್ ಆನ್ 18 June 2020. Honorable Prime Minister had launched this virtually. At that time, there were around 41 mines were included, and these mines were mainly in Chhattisgarh, Jharkhand, Odisha, Maharashtra and Madhya Pradesh. Throughout the process and before to that also, before actual launching and even during the time of launch, we were in consultation with the state government, keeping the cooperative federalism in mind. And as we all know, Chhattisgarh requested to replace the 5 coal blocks, and we did that. And instead, they gave 3 additional blocks that all also added. ಕಲ್ಲಿದ್ದಲು ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಕುಮಾರ್ ಜೈನ್ ವಾಣಿಜ್ಯ ಉದ್ದೇಶಕ್ಕಾಗಿ ನಡೆಯುತ್ತಿರುವ ಕಲ್ಲಿದ್ದಲು ಗಣಿ ಹರಾಜಿನಲ್ಲಿ ಬಿಡ್ದಾರರಿಗೆ ಸುಗಮ ನಿರ್ಗಮನದ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂಬ ಮಾಹಿತಿ ನೀಡಿದರು. So based on the experience gathered in that, some reforms were made and the law was amended, the bidding methodology was amended. What were the attractive features? Number one, prior to this, only those people could participate in the bidding round who had an end-use plant, barring public sector enterprises who could be given mines for commercial sale. All the other bidders needed to have their own captive mines. This time we call it commercial mining, because you can, even if you are a captive user, you can take a mine, consume some of the coal, and you can sell some of the coal in the open market. So this has liberalized the entry and anybody could now get in. ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ 2020 ಇದೇ 19ರಿಂದ 3 ದಿನಗಳ ಕಾಲ ನಡೆಯಲಿದ್ದು, ಸಮ್ಮೇಳನದಲ್ಲಿ 25ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಲಿವೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಅವರು ಕೈಗಾರಿಕೆಗಳ ಜಾಗತಿಕ ಮಟ್ಟದ ತಂತ್ರಜ್ಞಾನ ಪರಿಣಿತರು ವಿಚಾರಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮ್ಮೇಳನದಲ್ಲಿ ರಾಜ್ಯ ಸರ್ಕಾರ ನವೋದ್ಯಮ ಸಂಶೋಧನೆ, ಅಭಿವೃದ್ಧಿ ಮತ್ತು ಕೌಶಲ್ಯ ಕ್ಷೇತ್ರಗಳಲ್ಲಿ ಜಾಗತಿಕ ಆವಿಷ್ಕಾರ ಮೈತ್ರಿ GIA ಪಾಲುದಾರರ ಜೊತೆ
ಏಳು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ ಎಂದರು. ಟೆಕ್ ಶೃಂಗಸಮಿತಿಯ ಸಮಯದಲ್ಲಿ ಸಮಾವೇಶಗಳು, ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ, ರಫ್ತು ಪ್ರಶಸ್ತಿ, ಸ್ಮಾರ್ಟ್ ಬಯೋ ಪ್ರಶಸ್ತಿ ಸೇರಿದಂತೆ ವಿವಿಧ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು ಎಂದು ಅವರು ತಿಳಿಸಿದರು. ಕರ್ನಾಟಕ ಎಲ್ಲಾ ಕ್ಷೇತ್ರಗಳಲ್ಲೂ ಇಂದು ಜಾಗತಿಕ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಮುಂಚೂಣಿಯಲ್ಲಿದೆ. ಹಾಗಾಗಿ ಈ ಶೃಂಗಸಭೆ ಹೆಚ್ಚು ಮಹತ್ವ ಪಡೆಯಲಿದೆ. ಈ ಶೃಂಗಸಭೆ ಅಂತಾರಾಷ್ಟ್ರೀಯ ಪಾಲುದಾರಿಕೆಗೆ ದಾರಿ ಮಾಡಿಕೊಡಲಿದ್ದು ಕೃಷಿ, ಸಂಶೋಧನೆ ಮತ್ತು ಅಭಿವೃದ್ಧಿ, ಜಾಗತಿಕ ಆವಿಷ್ಕಾರ ಮೈತ್ರಿ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಹುರಾಷ್ಟ್ರೀಯ ಕಂಪನಿಗಳು ರಾಜ್ಯದತ್ತ ಆಕರ್ಷಣೆಗೊಂಡಿದ್ದು ಇದರಿಂದ ರಾಜ್ಯದ ಉದ್ಯೋಗಿಗಳು ವಿಶ್ವದ ಅತ್ಯುತ್ತಮವಾದುದನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗಿದೆ. ಸದ್ಯ ಬೆಂಗಳೂರು ವಿಶ್ವದ ತಂತ್ರಜ್ಞಾನ ಮತ್ತು ನವೋದ್ಯಮ ಕೇಂದ್ರವಾಗಿ ತ್ವರಿತವಾಗಿ ಬೆಳವಣಿಗೆ ಹೊಂದುತ್ತಿದ್ದು ವ್ಯಾಪಕ ಮನ್ನಣೆಗೆ ಪಾತ್ರವಾಗಿದೆ ಎಂದು ಹೇಳಿದರು. ವಿವಿಧ ದೇಶಗಳ ಗಣ್ಯರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಕರ್ನಾಟಕ ಒಂಥರ ವಿಶ್ವ ನಗರವಾಗಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ನಗರ. ಹಲವಾರು ದೇಶದ ಮಂತ್ರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅಂಬಾಸಿಡರ್, ಕಾನ್ಸುಲೇಟ್ ಜನರಲ್ಸ್ಗಳು ಈಗಲೇ ನಿಮ್ಮ ನೋಡಿ ತುಂಬ ಜನ ಬಂದಿದ್ದಾರೆ. ಇನ್ನೂ ಭಾಳಷ್ಟು ಜನ ಬರ್ತಾರೆ. ಹಾಗಾಗಿ ವ್ಯಾಪಾರ ವ್ಯವಹಾರ ಬೆಳೀತಿರುವಂಥ ಒಂದು ತಂತ್ರಜ್ಞಾನದಲ್ಲಿ ಅದಕ್ಕೇನು ಕಲ್ಪನೆ ಮೀರಿದೆ, ನಾವು ಅಂದ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂಥ ವೇಗದಲ್ಲಿ ಬೆಳೀತಿದೆ. ಆ ವೇಗಕ್ಕೆ ಸರಿ ಸಮಾನವಾಗಿ ಇನ್ನು ಹೆಚ್ಚಿನ ರೀತಿ ನಾವು ಮುಂದೆ ಸಾಗಲಿಕ್ಕೆ ತಯಾರಾಗಬೇಕು. ಹಾಗಾಗಿ ಇದನ್ನು ಮಾಡ್ತಿದ್ದೀವಿ. ನಮ್ಮೆಲ್ಲ ಸಂಸ್ಥೆಗಳ ಜೊತೆ ಕೊಲಾಬರೇಟ್ ಆಗಿ ಇದರ ಲಾಭವನ್ನು ಪಡೆಯುತ್ತೆ. ದೇಶದ ಪವಿತ್ರ ಪುಣ್ಯಕ್ಷೇತ್ರ ವಾರಾಣಸಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 614 ಕೋಟಿ ರೂಪಾಯಿಗಳ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು ಮತ್ತು ಹಲವು ಯೋಜನೆಗಳನ್ನು ಉದ್ಘಾಟಿಸಿದರು. ದಶಾಶ್ವಮೇಧ ಘಾಟ್ ಮತ್ತು ಕಿಟ್ಕಿಯಾ ಘಾಟ್ ಮರು ಅಭಿವೃದ್ಧಿ, ಪಿಎಸಿ ಪೊಲೀಸ್ ಸಿಬ್ಬಂದಿಗೆ ಬ್ಯಾರಕ್ ನಿರ್ಮಾಣ, ಕಾಶಿ ಕೆಲವು ವಾರ್ಡ್ಗಳ ಮರು ಅಭಿವೃದ್ಧಿ, ಬೆನಿಯಾಬಾಗ್ನಲ್ಲಿ ಉದ್ಯಾನವನಗಳ ನವೀಕರಣದ ಜೊತೆ ವಾಹನ ನಿಲುಗಡೆ ಸಮುಚ್ಚಯ, ಗಿರ್ಜಾದೇವಿ ಸಾಂಸ್ಕೃತಿಕ ಸಂಕುಲನದ ಬಹುದೇಶದ ಸಭಾಂಗಣ ಮೇಲ್ದರ್ಜೆಗೇರಿಸುವುದು, ನಗರಗಳಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ಹಾಗೂ ಪ್ರವಾಸಿ ತಾಣಗಳ ಅಭಿವೃದ್ಧಿ ಸೇರಿದಂತೆ ಹಲವು ಯೋಜನೆಗಳಿಗೆ ಚಾಲನೆ ನೀಡಲಾಯಿತು. ನಂತರ ವಿವಿಧ ಪ್ರದೇಶದ ಫಲಾನುಭವಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಖಿಲಾಡಿಯೋ ಕೆ ಲಿಯೇ ಜೋ ವ್ಯವಸ್ಥಾ ಚಾಹಿಯೆ ಉಸ್ಕಿ ಪ್ರಯೋರಿಟಿ ಜರಾ ಪೀಚೆ ಹೋ ಜಾತಿ ಹೈ. ಸರ್ ಏಕ್ ರಿಕ್ವೆಸ್ಟ್ ಹೈ ಆಪ್ಸೆ, ಸರ್ ಪ್ಲೀಜ್ ಮುಜೆ ನೀಲಿಮಾ ಮೆಹ್ತಾ ಜಿ ಮತ್ ಕಹಿಯೆ, ಮುಜೆ ನೀಲಿಮಾ ಸೇ ಹಿ ಬುಲಾಯಿಯೆ. ಐಸಾ ಹೈ ಮೇರಿ ಮೇರೆ ಸಂಸ್ಕಾರ ಭಿ ಬನೆ ರಹನೆ ಚಾಹಿಯೆ, ಮೇರಿ ಆದತ್ ಭಿ ಬನಿ ರಹನಿ ಚಾಹಿಯೆ. ಕಾಲ್ ಭೈರವ್ ಕಿ ಗಲಿಯೋ ಸೇ ಆಪ್ಕೆ ಬಡಾ ಸಾಫ್ ಸುಥರಾ ತೋ ದಿಖ್ ರಹಾ ಹೈ ಮುಜೆ ಆಜ್ ಯೆ ಛೋಟಿ ಸಿ ಗಲಿ. लेकिन दिवाली की रौनक आई है नहीं आई है? मैं औद्योगिक स्थान चांदपुर वाराणसी से बोल रहा हूं. यहां पर 60 एकड़ में 153 यूनिट्स हैं. हमारी 10 यूनिट्स इस प्रकार की हैं जो कि पूरी तरह से एक्सपोर्ट ओरिएंटेड है. इस कारण से सारी पूर्णता के बावजूद हम लोग अपने बायर्स को बुलाने में यहां पर डरते थे कि वह हमारी ಬಳಿಕ ಪ್ರಧಾನಿ ಕಾಶಿಯ ಪವಿತ್ರ ಗಂಗಾ ನದಿಯ ಸ್ವಚ್ಛತೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ವಾರಾಣಸಿ ವಿದ್ಯುತ್ನಿಂದ ಕ್ರೀಡೆಯವರೆಗೆ, ರೈತರಿಂದ ಗ್ರಾಮೀಣದವರೆಗೆ ಹೊಸ ಉನ್ನತ ಅಭಿವೃದ್ಧಿಯನ್ನು ಕಾಣುತ್ತಿದ್ದು ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಗತಿ ಸಾಧಿಸುತ್ತಿದೆ ಎಂದು ತಿಳಿಸಿದರು. ಸರ್ಕಾರದ ಪ್ರಯತ್ನದ ಫಲವಾಗಿ ವಾರಾಣಸಿಯ ಘಾಟ್ಗಳ ಚಿತ್ರಣವೇ ಬದಲಾಗುತ್ತಿದೆ, ಸೌಂದರ್ಯೀಕರಣಗೊಳ್ಳುತ್ತಿವೆ. ಇದೇ ರೀತಿ ಸಾರನಾಥ್ ಕೂಡ ವರ್ಣಮಯವಾಗಿ ಜಗಮಗಿಸಲಿದೆ ಎಂದ ಅವರು, ಬನಾರಸ್ನ ಸಂಪರ್ಕಕ್ಕೆ ಸರ್ಕಾರ ಆದ್ಯತೆ ನೀಡುತ್ತಿದ್ದು ಕಾಶಿ ನಿವಾಸಿಗಳಿಗೆ ಮತ್ತು ಕಾಶಿಗೆ ಬರುವ ಯಾತ್ರಿಕರಿಗಾಗಿ ಸಂಪರ್ಕ ಮೂಲಸೌಕರ್ಯ ಹೆಚ್ಚಿಸಲಾಗಿದ್ದು ವಾಯುಯಾನದಲ್ಲೂ ಸುಧಾರಣೆಯಾಗಿದೆ ಎಂದರು. ಲೋಕಲ್ ಕೇಳಿಯೇ ವೋಕಲ್ ಎಂದರೆ ಸ್ಥಳೀಯತೆಗೆ ಧ್ವನಿಯಾಗುತ್ತಿರುವ ಭಾರತದಲ್ಲಿ ಈಗ ದೀಪಾವಳಿ ಹಬ್ಬಕ್ಕೆ ಸ್ಥಳೀಯತೆಯ ಕೂಗು ಎಲ್ಲೆಡೆ ಅನುರಣಿಸುತ್ತಿದೆ. ದೀಪಾವಳಿಯ ಸಮಯದಲ್ಲಿ ಸ್ಥಳೀಯತೆಯ ಪ್ರಚಾರ ಮಾಡಿ ಎಂದು ಅವರು ಜನತೆಗೆ ಮನವಿ ಮಾಡಿದರು. ಪ್ರತಿಯೊಬ್ಬರೂ ಗೌರವ ಮತ್ತು ಹೆಮ್ಮೆಯಿಂದ ಸ್ಥಳೀಯ ಉತ್ಪನ್ನಕ್ಕೆ ಆದ್ಯತೆ ನೀಡಿ ಅದನ್ನು ಖರೀದಿಸಬೇಕು. ನಮ್ಮ ಸ್ಥಳೀಯ ವಸ್ತುಗಳು ಉತ್ತಮವಾಗಿವೆ ಎಂಬ ಸಂದೇಶ ಎಲ್ಲೆಡೆ ಪಸರಿಸಬೇಕು ಎಂದು ತಿಳಿಸಿದ ಪ್ರಧಾನಿ, ದಂತೆರಸ್, ದೀಪಾವಳಿ, ಅನ್ನಕೂಟ್, ಗೋವರ್ಧನ್ ಪೂಜಾ ಮತ್ತು
ಡಾಲ್ ಚಟ್ಕಾ ಹಬ್ಬಗಳ ಶುಭ ಕೋರಿದರು. ಹರ್ ಶ್ರದ್ಧಾಲು ಕಾ ಸಮಯ ಸಡಕ್ ಜಾಮ್ ಮೇ ನ ವ್ಯರ್ಥ ಹೋ ಇಸ್ಕೆ ಲಿಯೇ ನಯೇ ಇನ್ಫ್ರಾಸ್ಟ್ರಕ್ಚರ್ ಕಾ ನಿರ್ಮಾಣ ಕಿಯಾ ಜಾ ರಹಾ ಹೈ. ಬನಾರಸ್ ಮೇ ಆಜ್ ಏರ್ಪೋರ್ಟ್ ಪರ್ ಸುವಿಧಾಯೇ ಬಡ್ ರಹಿ ಹೈ. ಬಾಬತ್ಪುರ್ ಸೇ ಶಹರ್ ಕೋ ಕನೆಕ್ಟ್ ಕರ್ನೆ ವಾಲಿ ಸಡಕ್ ಭಿ ಅಬ್ ಬನಾರಸ್ ಕಿ ನಯಿ ಪಹಚಾನ್ ಬನಿ ಹೈ. ಆಜ್ ಏರ್ಪೋರ್ಟ್ ಪರ್ ದೋ ಪ್ಯಾಸೆಂಜರ್ ಬೋರ್ಡಿಂಗ್ ಬ್ರಿಜ್ ಉಸ್ಕಾ ಲೋಕಾರ್ಪಣ ಹೋನೆಕ್ಕೆ ಬಾದ್ ಇನ್ ಸುವಿಧಾಓಂ ಕೋ ಔರ್ ವಿಸ್ತಾರ ಹೋಗಾ. ಆಜ್ಕಲ್ ಆಪ್ ದೇಖ್ ರಹೇ ಹೈ ಲೋಕಲ್ ಕೆ ಲಿಯೇ ವೋಕಲ್, ವೋಕಲ್ ಫಾರ್ ಲೋಕಲ್. ಇಸ್ಕೆ ಸಾಥ್ ಹಿ ಲೋಕಲ್ ಫಾರ್ ದಿವಾಲಿ ಇಸ್ಕೆ ಮಂತ್ರ ಕೋ ಇಸ್ಕಿ ಗೂಂಜ್ ಚಾರೋ ತರಫ ಅಬ್ ಸುನಾಯಿ ದೇನೆ ಲಗಿ ಹೈ. ಮೇರಾ ಬನಾರಸ್ ಕೆ ಲೋಗೋ ಸೆ ಭಿ ಔರ್ ದೇಶವಾಸಿಯೋ ಸೆ ಭಿ ಮೇರಾ ಕಹನಾ ಹೈ ಲೋಕಲ್ ಫಾರ್ ದಿವಾಲಿ ಕೋ ಖೂಬ್ ಪ್ರಮೋಟ್ ಕರೆ, ಖೂಬ್ ಪ್ರಚಾರ ಕರೆ. ಹರ್ ಏಕ್ ವ್ಯಕ್ತಿ ಜಬ್ ಗರ್ವ ಕೆ ಸಾಥ್ ಲೋಕಲ್ ಸಾಮಾನ್ ಖರೀದೇಗಾ, ಲೋಕಲ್ ಕಿ ಚರ್ಚಾ ಕರೆಗಾ, ಲೋಕಲ್ ಪ್ರಾಡಕ್ಟ್ ಕಾ ಗೌರವ ಕರೆಗಾ, ನಯೆ ನಯೆ ಲೋಗೋ ತಗ್ ಯೇ ಬಾತ್ ಪಹುಂಚಾಯೇಗಾ ಕಿ ಹಮಾರೆ ಲೋಕಲ್ ಪ್ರಾಡಕ್ಟ್ ಕಿತನೆ ಅಚ್ಚೆ ಹೈ, ಕಿತನೆ ಶಾನದಾರ್ ಹೈ, ಕಿಸ್ ತರಹ ಹಮಾರಿ ಪಹಚಾನ್ ಹೈ. ತೋ ಯೇ ಬಾತೇ ದೂರ್ ದೂರ್ ತಕ್ ಜಾಯೇಗಿ. ಕೆಲೆ ಪಿಸ್ಲೆ ಛೇ ವರ್ಷೋ ಸೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಾಶಿಯ ವೈಭವವನ್ನು ಅತ್ಯಾಧುನಿಕವಾಗಿ ನವೀಕರಿಸಿ ಜಾಗತಿಕ ವೇದಿಕೆಗಳಲ್ಲಿ ಪ್ರಸ್ತುತಪಡಿಸಲು ಕಳೆದ 6 ವರ್ಷಗಳಲ್ಲಿ ನಡೆದಿರುವ ಪ್ರಯತ್ನ ಮತ್ತು ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಿದರು. ಇಂದು ಪ್ರಧಾನಿಯವರು ಚಾಲನೆ ನೀಡಿದ ಯೋಜನೆಗಳು ವಾರಣಾಸಿ ಜನತೆಗೆ ದೀಪಾವಳಿ ಉಡುಗೊರೆ ಎಂದು ಅವರು ಬಣ್ಣಿಸಿದರು. ಮೇರಿ ಕಾಶಿ ಆದರಣೀಯ ಪ್ರಧಾನಮಂತ್ರಿ ಜಿಕೆ ಭಾವನಾತ್ಮಕ ಸಂಬೋಧನ ನ ಕೇವಲ ಕಾಶಿ ವಾಸಿಯೋ ಅಪಿತು प्रदेश और देशवासियों को एक नया अपनत्व का भाव दिया है. वैश्विक महामारी के दौरान पूरे देश को जो योग्य मार्गदर्शन और प्रेरणा आदरणीय प्रधानमंत्री जी ने दी, अपनी राष्ट्रीय और अंतर्राष्ट्रीय तमाम व्यस्तताओं के बावजूद काशीवासियों के साथ निरंतर संवाद के माध्यम से जो एक संबल समय समय पर आदरणीय प्रधानमंत्री जी प्रदान करते रहे. ಕರೋಡ್ 88 ಲಕ್ಷ. ಇಂದು ಉದ್ಘಾಟನೆಯಾದ ಯೋಜನೆಗಳಲ್ಲಿ ಸಾರಾನಾಥದಲ್ಲಿ ಧ್ವನಿ ಬೆಳಕಿನ ಪ್ರದರ್ಶನ, ರಾಮನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಸ್ಪತ್ರೆ ಉನ್ನತೀಕರಣ, ಒಳಚರಂಡಿ ಸಂಬಂಧಿ ಕಾಮಗಾರಿಗಳು, ಗೋವುಗಳ ರಕ್ಷಣೆ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದ ಮೂಲಸೌಕರ್ಯ ವೃದ್ಧಿ, ಬಹು ಉದ್ದೇಶದ ಬೀಜದಾಸ್ತಾನು ಗೋದಾಮು, 100 ಮೆಟ್ರಿಕ್ ಟನ್ ಸಾಮರ್ಥ್ಯದ ಕೃಷಿ ಉತ್ಪನ್ನ ಸಂಗ್ರಹ ಗೋದಾಮು, ಐಪಿಡಿಎಸ್ 2ನೇ ಹಂತ, ಸಂಪೂರ್ಣಾನಂದ ಕ್ರೀಡಾಂಗಣದಲ್ಲಿ ಆಟಗಾರರಿಗೆ ವಸತಿ ಸಂಕೀರ್ಣ, ವಾರಣಾಸಿ ನಗರ ಸ್ಮಾರ್ಟ್ ಬೆಳಕಿನ ಕಾಮಗಾರಿ, 105 ಅಂಗನವಾಡಿ ಕೇಂದ್ರಗಳು ಮತ್ತು 102 ಗೋ ಆಶ್ರಯ ಕೇಂದ್ರಗಳು ಸೇರಿವೆ. ಗೇಟ್ ನಿರ್ಮಾಣ 80 ಲಕ್ಷ ಕಿ ಲಾಗತ್ ಸೆ ಜನಸಾ ಮೇ ಬಹುಉದ್ದೇಶೀಯ ಬೀಜ ಭಂಡಾರ ಔರ್ ತಕನೀಕ್ ಡಿಸೆಮಿನೇಷನ್ ಸೆಂಟರ್ ಕಾ ನಿರ್ಮಾಣ ಕೋ ಮಾನನೀಯ ಮುಖ್ಯಮಂತ್ರಿ ಜಿ ಏವಂ ಶಾಸನ್ ಕೆ ಸತತ್ ಅನುಶ್ರವಣ ಸೆ ಸಭಿ ಪರಿಯೋಜನಾಓಂ ಕಿ ಗುಣವತ್ತಾ ಸುನಿಶ್ಚಿತ ಕರಾಯಿ ಜಾ ರಹಿ ಹೈ. ಕಾಶಿ ಕೆ ವಿಕಾಸ್ ಕೋ ಗತಿ ದೇನೆ ವಾಲಿ ಜಿನ್ ಪರಿಯೋಜನಾಓಂ ಕಾ ಶಿಲಾನ್ಯಾಸ ಹೋ ರಹಾ ಹೈ ಉನ್ ಪರ್ ಏಕ್ ನಜರ್. ಸ್ಮಾರ್ಟ್ ಸಿಟಿ ವಾರಾಣಸಿ ಮೇ 128 ಕರೋಡ್ 4 ಲಾಖ ಕಿ ಲಾಗತ್ ಸೆ ಉನ್ನತ ಸರ್ವೇಲಾನ್ಸ್ ಪ್ರಣಾಲಿ ಕಿ ನಿರ್ಮಾಣ ಯೋಜನಾ, 126 ಕರೋಡ್ 25 ಲಾಖ ಕಿ ಲಾಗತ್ ಸೆ ಬೇನಿಯಾಬಾದ್ ಮೇ ಪಾರ್ಕಿಂಗ್, ಬಹುದ್ದೇಶೀಯ ಪಾರ್ಕೋ ಕಾ ನಿರ್ಮಾಣ ಏವಂ ಖಿಡ್ಕಿಯಾ ಘಾಟ್ ಮೇ ನೌಕಾಓಂ ಹೇತು ಸಿಎನ್ಜಿ ಸ್ಟೇಷನ್ ಕೆ ಸಾಥ್ ಹಿ ಬೆಹತರ್ ಪರ್ಯಟನ್ ಕಿ ಕಾರ್ಯ ಯೋಜನಾ 37 ಕರೋಡ್ 82 ಲಾಖ. ಕೋವಿಡ್-19 ನಿಯಂತ್ರಣಕ್ಕೆ ತರುವ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರಿಂದು ಆಂಧ್ರಪ್ರದೇಶ, ಕೇರಳ, ಪಂಜಾಬ್ ಸೇರಿದಂತೆ 10 ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ವರ್ಚುವಲ್ ಸಭೆ ನಡೆಸಿದರು. ದೇಶದಲ್ಲಿ ಚೇತರಿಕೆ ದರದಲ್ಲಿ ಆಗುತ್ತಿರುವ ಸುಧಾರಣೆಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ ಅವರು, ಎಲ್ಲರೂ ಒಗ್ಗೂಡಿ ಈ ಸಾಂಕ್ರಾಮಿಕದ ವಿರುದ್ಧ ಹೋರಾಡುತ್ತಿದ್ದೇವೆ, ಮುಂಬರುವ ಹಬ್ಬಗಳ ಸಾಲಿನಲ್ಲಿ ಹೆಚ್ಚಿನ ಮುಂಜಾಗರೂಕತೆ ಮತ್ತು ಎಚ್ಚರಿಕೆಯ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ರಾಜ್ಯಗಳು
ಜನರು ಮಾಸ್ಕ್ ಅನ್ನು ಸಮರ್ಪಕವಾಗಿ ಮತ್ತು ಕಡ್ಡಾಯವಾಗಿ ಧರಿಸಿದ್ದಾರೆಯೇ? ಎರಡು ಗಜ ವ್ಯಕ್ತಿಗತ ಅಂತರ ಕಾಯ್ದುಕೊಂಡಿದ್ದಾರೆಯೇ? ಮತ್ತು ಕರ ನೈರ್ಮಲ್ಯಕ್ಕೆ ಆದ್ಯತೆ ನೀಡುತ್ತಿದ್ದಾರೆ ಎಂಬ ಬಗ್ಗೆ ಖಾತ್ರಿಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ರಾಕೆಟ್ ಸೈನ್ಸ್ ಕಾಲ್ ನೀ ಮಾಸ್ಕ್ ಕಾ ಠೀಕ ಪ್ರಕಾರ ಇಸ್ತಮಾಲ್ ಸಬ್ಕೋ ದೋ ಗಜ್ ಕಿ ದೂರಿ ಹರ ಸಮಯ ಬನ್ನಕರ್ ರಖನಿ ಹೈ ಹಾಥ್ ಕೋ ಸಾಬುನ್ ಸೇ ಪಾನಿ ಸ್ಯಾನಿಟೈಜ್ ಕರ್ಕೆ ರಖನಾ ಹೈ ಧೋತೆ ರಹನಾ ಹೈ ಅಪ್ನೆ ರೆಸ್ಪಿರೇಟರಿ ಎಟಿಕೇಟ್ಸ್ ಕಾ ಖ್ಯಾಲ್ ಕರ್ನಾ ಹೈ ಔರ್ ವಿಶೇಷಕರ್ ಉನ್ಹೋನೆ ಆಗ್ರಹ ಕಿಯಾ ಥಾ ಕಿ ಅಭಿ ಆನೆ ವಾಲಾ ಸಮಯ ಯೇ ಫೆಸ್ಟಿವಲ್ಸ್ ಕಾ ಸಮಯ ಹೈ ಔರ್ ಸಾಥ್ ಮೇ ಆಗ್ರಹ ಕಿಯಾ ಕಡಕ್ ಸರ್ದಿ ಪಡತಿ ಹೈ ವೋ ವಾಲೆ ಮಹೀನೆ ಭೀ ಆನೆ ವಾಲೆ ಹೈ ಔರ್ ರೆಸ್ಪಿರೇಟರಿ ವೈರಸ್ ಹೈ ರೆಸ್ಪಿರೇಟರಿ ವೈರಸ್ ಕೆ ಜ್ಯಾದಾ ವಿಂಟರ್ಸ್ ಮೇ ಫೈಲ್ನೆ ಕಿ ಸಂಭಾವನಾ ಹೋತಿ ಹೈ. ಮಾರ್ಕ ಕೊರೋನಾ ಸೋಂಕಿನ ಪ್ರಸರಣ ತಡೆಗೆ ಪರೀಕ್ಷೆ, ಪತ್ತೆ ಮತ್ತು ಸೂಕ್ತ ಚಿಕಿತ್ಸೆ ಮಂತ್ರವನ್ನು ಅಳವಡಿಸಿಕೊಂಡಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಕೊರೋನಾ ಮಾದರಿ ಪರೀಕ್ಷೆಗೆ ಹೆಚ್ಚಿನ ಒತ್ತು ನೀಡಿದೆ. ನಿನ್ನೆ ಒಂದೇ ದಿನ ದೇಶದಲ್ಲಿ 8,35,401 ಕೊರೋನಾ ಪತ್ತೆ ಪರೀಕ್ಷೆ ನಡೆಸಲಾಗಿದ್ದು, ಇದರೊಂದಿಗೆ ದೇಶದಲ್ಲಿ ಈವರೆಗೆ ನಡೆಸಲಾದ ಒಟ್ಟು ಕೊರೋನಾ ಪರೀಕ್ಷೆಗಳ ಸಂಖ್ಯೆ 11,85,72,192 ದಾಟಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿ ಪರೀಕ್ಷೆ ಮೂಲಸೌಕರ್ಯ ವರ್ಧನೆಗೂ ಗಮನ ಹರಿಸಲಾಗಿದ್ದು, ಪ್ರಸ್ತುತ ದೇಶದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ವಲಯದ ಒಟ್ಟು 2,000ಕ್ಕೂ ಅಧಿಕ ಪ್ರಯೋಗಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಶಿರಾ ಮತ್ತು ರಾಜರಾಜೇಶ್ವರಿ ನಗರ ಕ್ಷೇತ್ರಗಳಿಗೆ ಇದೇ 3ರಂದು ನಡೆದ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದ್ದು, ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಚುನಾವಣಾ ಆಯೋಗ ಮತಯಂತ್ರಗಳನ್ನು ಇಟ್ಟಿರುವ ಸ್ಟ್ರಾಂಗ್ ರೂಮ್ ಸುತ್ತಲಿನ 500 ಮೀಟರ್ ವ್ಯಾಪ್ತಿಯಲ್ಲಿ ಬಿಗಿ ಭದ್ರತೆ ಕೈಗೊಂಡಿದ್ದು, ನಾಳೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭವಾಗಲಿದ್ದು, ಮಧ್ಯಾಹ್ನದ ಹೊತ್ತಿಗೆ ನಿಚ್ಚಳ ಫಲಿತಾಂಶ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ವಿಜಯಿ ಅಭ್ಯರ್ಥಿಗಳು ಮೆರವಣಿಗೆ, ವಿಜಯೋತ್ಸವ ಹಾಗೂ ಘೋಷಣೆಗಳನ್ನು ಕೂಗುವುದಕ್ಕೆ ನಿರ್ಬಂಧ ಹೇರಲಾಗಿದೆ. ಎರಡೂ ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು, ಫಲಿತಾಂಶದ ಬಗ್ಗೆ ತೀವ್ರ ಕುತೂಹಲ ಮೂಡಿಸಿದೆ. ಆಯೋಗ COVID-19 ಮಧ್ಯೆಯೂ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಮತ ಎಣಿಕೆ ಕಾರ್ಯ ನಡೆಸಲು ಸನ್ನದ್ಧವಾಗಿದೆ. ಕಳೆದ October 28ರಂದು ವಿಧಾನ ಪರಿಷತ್ತಿನ 4 ಸ್ಥಾನಗಳಿಗೆ ನಡೆದಿದ್ದ ಚುನಾವಣೆಗೂ ಮತ ಎಣಿಕೆ ಕಾರ್ಯ ನಾಳೆಯೇ ನಡೆಯಲಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ, ಈಶಾನ್ಯ ಶಿಕ್ಷಕರ ಕ್ಷೇತ್ರ ಹಾಗೂ ಆಗ್ನೇಯ ಪದವೀಧರರ ಕ್ಷೇತ್ರ ಮತ್ತು ಪಶ್ಚಿಮ ಪದವೀಧರರ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಬಿಹಾರ ವಿಧಾನಸಭೆಗೆ 3 ಹಂತಗಳಲ್ಲಿ ನಡೆದ ಚುನಾವಣೆಯ ಮತಗಳ ಎಣಿಕೆ ನಾಳೆ ನಡೆಯಲಿದೆ. ಚುನಾವಣಾ ಆಯೋಗ ಪಾರದರ್ಶಕ ಮತ್ತು ಸುರಕ್ಷಿತ ಮತ ಎಣಿಕೆಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈಗ ಎಲ್ಲರ ಚಿತ್ತ ಬಿಹಾರದತ್ತ ನೆಟ್ಟಿದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ರಾಜ್ಯದ 38 ಜಿಲ್ಲೆಗಳ ಒಟ್ಟು 55 ಮತ ಎಣಿಕೆ ಕೇಂದ್ರಗಳಲ್ಲಿ ಮತಗಳ ಎಣಿಕೆ ಆರಂಭವಾಗಲಿದ್ದು, ಸಂಪ್ರದಾಯದಂತೆ ಮೊದಲಿಗೆ ಅಂಚೆ ಮತಗಳ ಎಣಿಕೆ ಮಾಡಲಾಗುವುದು. ಬಹುತೇಕ 24 ಸುತ್ತುಗಳ ಎಣಿಕೆಯ ಬಳಿಕ ಸ್ಪಷ್ಟ ಫಲಿತಾಂಶ ಹೊರಬೀಳಲಿದೆ. ಕೋವಿಡ್ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ 3 ಹಂತದ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಿಆರ್ಪಿಎಫ್ ಮತ್ತು ಇತರ ಕೇಂದ್ರೀಯ ಅರೆ ಮಿಲಿಟರಿ ಪಡೆಗಳು ಹಾಗೂ ಬಿಹಾರ ಪೊಲೀಸ್ ಪಡೆಗಳು ಮತ ಎಣಿಕೆ ಕೇಂದ್ರಗಳ ಸುರಕ್ಷತೆಯ ಹೊಣೆ ನಿರ್ವಹಿಸಲಿವೆ. ಕರ್ನಾಟಕ, ಮಧ್ಯಪ್ರದೇಶ, ಮಣಿಪುರಗಳಲ್ಲಿ ವಿಧಾನಸಭೆಯ ಕೆಲವು ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆ ಮತ್ತು ಬಿಹಾರದ ವಾಲ್ಮೀಕಿ ನಗರ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆಯು ನಾಳೆ ನಡೆಯಲಿದೆ. ಮತ ಎಣಿಕೆಯ ಕ್ಷಣ ಕ್ಷಣದ ವರದಿಯನ್ನು ಡಿಡಿ ನ್ಯೂಸ್ ಪ್ರಸಾರ ಮಾಡಲಿದ್ದು, ಎಲ್ಲಾ ಮತ ಎಣಿಕೆ ಕೇಂದ್ರಗಳಿಗೂ ವರದಿಗಾರರನ್ನು ನಿಯುಕ್ತಿಗೊಳಿಸಿದೆ. ಈ ಮಧ್ಯೆ ಬಿಹಾರ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಶ್ರೀನಿವಾಸನ್ ಡಿಡಿ ನ್ಯೂಸ್ನೊಂದಿಗೆ, ಕೋವಿಡ್ ಸಾಂಕ್ರಾಮಿಕದ ನಡುವೆಯೂ ಯಶಸ್ವಿಯಾಗಿ ಸುವ್ಯವಸ್ಥಿತವಾಗಿ ಚುನಾವಣಾ ಆಯೋಗ ಮತದಾನ ನಡೆಸಿದ್ದು, ಮತ ಎಣಿಕೆಯನ್ನು ಸುವ್ಯವಸ್ಥಿತವಾಗಿ ಆಯೋಗದ ಮಾರ್ಗದರ್ಶನದಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಇನ್ನರ್ ಮೋಸ್ಟ್ ಜೋ ರಿಂಗ್ ಹೈ ಉಸ್ಮೇ ಸೆಂಟ್ರಲ್ ಪ್ಯಾರಾಮಿಲಿಟ್ರಿ ಫೋರ್ಸ್ ಹೈ, ಸೆಕೆಂಡ್ ರಿಂಗ್ ಮೇ ಹಮಾರಾ ಬಿಹಾರ್ ಮಿಲಿಟ್ರಿ ಪೊಲೀಸ್ ಹೈ ಔರ್ ಔಟರ್ ರಿಂಗ್ ಮೇ ಡಿಸ್ಟ್ರಿಕ್ಟ್ ಆರ್ಮ್ ಪೊಲೀಸ್ ಹೈ.
इस तरह से सिक्योरिटी का पुख्ता इंतजाम है काउंटिंग सेंटर और स्ट्रांग रूम में। ये भारत निर्वाचन आयोग ने इस सुरक्षा व्यवस्था को अरेंज करने के लिए 19 कंपनी पैरामिलिट्री फोर्स दिया है। ये फोर्स प्लस हमारा स्टेट पुलिस फोर्स, ये सब हम लोग का सुरक्षा में लगा हुआ है। इसके अलावा जनरल लॉ एंड ऑर्डर मेंटेन करने के लिए 59 पैरामिलिट्री फोर्स कंपनीज दिया गया है। 144 धारा के तहत सभी डिस्ट्रिक्ट मैजिस्ट्रेट्स ने ऑर्डर भी इश्यू किया है। पश्चिम बंगाल मुंदिन वर्ष विधानसभा चुनाव नड़यलिरुव हिन्नेलेयल्ली केंद्र चुनाव आयोग प्रतिनिधिगळु इंदु आ राज्य के भेटी नीडिदारे। ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಮುಂಜಾಗ್ರತೆಯೊಂದಿಗೆ ಚುನಾವಣೆ ನಡೆಸಲು ಅಗತ್ಯ ಸಿದ್ಧತೆ ಕೈಗೊಳ್ಳುವುದರ ಕುರಿತು ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಅವರು ಸಮಾಲೋಚಿಸಿ ಸಲಹೆಗಳನ್ನು ಪಡೆಯಲಿದ್ದಾರೆ. ರಾಷ್ಟೀಯ ಹಸಿರು ನ್ಯಾಯಾಧಿಕರಣ ರಾಷ್ಟ ರಾಜಧಾನಿ ಪ್ರದೇಶದಲ್ಲಿ ಎಲ್ಲಾ ರೀತಿಯ ಪಟಾಕಿಗಳ ಮಾರಾಟ ಬಳಕೆ ನಿಷೇಧಿಸಿ ಇಂದು ಆದೇಶ ಹೊರಡಿಸಿದೆ. ಇಂದು ಮಧ್ಯರಾತ್ರಿಯಿಂದ ನವೆಂಬರ್ 30ರ ಮಧ್ಯರಾತ್ರಿಯವರೆಗೆ ಈ ನಿಷೇಧ ಜಾರಿಯಲ್ಲಿರುತ್ತದೆ. ವಾಯು ಗುಣಮಟ್ಟ ಸಾಧಾರಣ ಮತ್ತು ಕೆಳಮಟ್ಟದಲ್ಲಿರುವ ನಗರ ಮತ್ತು ಪಟ್ಟಣಗಳಲ್ಲಿ ಹಸಿರು ಪಟಾಕಿಗಳನ್ನು ಮಾತ್ರ ಮಾರಾಟ ಮಾಡುವುದನ್ನು ಮತ್ತು ಬಳಸುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಸಿರು ನ್ಯಾಯಾಧಿಕರಣ ತನ್ನ ಆದೇಶದಲ್ಲಿ ತಿಳಿಸಿದೆ. ಈ ಪಟಾಕಿ ಸಿಡಿಸುವ ಸಮಯದ ಮೇಲೂ ನಿರ್ಬಂಧ ಹೇರಿರುವ ನ್ಯಾಯಾಧಿಕರಣ ರಾಜ್ಯಗಳು ನಿರ್ದಿಷ್ಟಪಡಿಸುವಂತೆ ದೀಪಾವಳಿ, ಛತ್ ಪೂಜಾ, ಕ್ರಿಸ್ಮಸ್, ಹೊಸ ವರ್ಷದ ಮುನ್ನಾ ದಿನದ ಸಂಭ್ರಮಾಚರಣೆ ಸೇರಿದಂತೆ ಹಬ್ಬದ ವೇಳೆ ಕೇವಲ 2 ಗಂಟೆ ಮಾತ್ರ ಪಟಾಕಿ ಸಿಡಿಸುವಂತೆ ನಿರ್ದೇಶಿಸಿದೆ. ಸಹಕಾರ ಹಾಗೂ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಸ್ಯಾಂಡಲ್ ಮ್ಯೂಸಿಯಂ ಅನ್ನು ಅರಮನೆಗೆ ಸ್ಥಳಾಂತರಿಸುವ ಚಿಂತನೆ ಇದೆ ಎಂದು ಮೈಸೂರಿನಲ್ಲಿಂದು ತಿಳಿಸಿದರು. ಮೈಸೂರು ಅರಣ್ಯ ಭವನದ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ಸ್ಯಾಂಡಲ್ ಮ್ಯೂಸಿಯಂಗೆ ಭೇಟಿ ನೀಡಿ ವೀಕ್ಷಿಸಿದ ಅವರು, ಸ್ಯಾಂಡಲ್ ಮ್ಯೂಸಿಯಂ ಸ್ಥಳಾಂತರದಿಂದ ಶ್ರೀಗಂಧ ಬೆಳೆಯುವ ರೈತರಿಗೆ ಅನುಕೂಲವಾಗುವುದರ ಜೊತೆಗೆ ಹೆಚ್ಚು ಜನರಿಗೆ ಮಾಹಿತಿ ಸಿಗಲಿದೆ. ಇದೇ 23ರಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಜಿಲ್ಲೆಗೆ ಭೇಟಿ ನೀಡಲಿದ್ದು ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಉಪಚುನಾವಣೆಯ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಸಚಿವರು, ಮುಖ್ಯಮಂತ್ರಿ ತಮ್ಮ ಪರಮಾಧಿಕಾರ ಬಳಸಿ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ ಎಂದರು. ಅನುಕೂಲ ಆಗ್ತದೆ ಶ್ರೀಗಂಧದ್ದು. ಇತ್ತೀಚೆಗೆ ರೈತರಿಗೂ ಕೂಡ ಶ್ರೀಗಂಧ ಬೆಳೀತಕ್ಕಂಥದ್ದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವ ಥರ ಬೆಳೆಸ್ಬೇಕು, ಏನು ಮಾಡಿಸ್ಬೇಕು ಅಂತೇಳಿ ರೈತರಿಗೂ ಕೂಡ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ, ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಥ್ರೂ ಪ್ರಾಪರ್ ಚಾನ್ ಅವರು ಡಿಪಾರ್ಟ್ಮೆಂಟ್ ಮುಖಾಂತರ. ಇದನ್ನು ಇಲ್ಲಿ ಮಾಡೋದು ಬದಲು ಪ್ಯಾಲೇಸಲ್ಲಿ ಮಾಡಿದ್ರೆ ಸಾರ್ವಜನಿಕರಿಗೆ ಎಲ್ಲ ನೋಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಪ್ಯಾಲೇಸ್ನವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದ್ದೇನೆ. ಇಲ್ಲ ಹೇಳಿದ್ಮೇಲೆ 100% ಎರಡು ಕ್ಷೇತ್ರ ಶಿರಾ ಮತ್ತು RR ನಗರ 100% ಗೆಲ್ತೀವಿ. ಅದರಲ್ಲೇನು ಒಂದೇ ಒಂದು ಪರ್ಸೆಂಟು ಡೌಟ್ ಇಲ್ಲ. ಕೆಲವರು 50% ಪಕ್ಷ ನೋಡೋದಿಲ್ಲ ಸರ್ ಮುನಿರತ್ನಂ ಅಂತ ಹೇಳ್ತಾರೆ. ನಾವು ಅದ್ರ ಬಗ್ಗೆ ಏನು ಮಾತನಾಡಕ್ ಹೋಗಲ್ಲ, ಯಾಕೆಂದ್ರೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಪರಮಾಧಿಕಾರ ಇರ್ತಕ್ಕಂಥದ್ದು ಅವ್ರಿಗೇನೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ವಿಪಕ್ಷಗಳು ಇಂತಹ ಊಹಾಪೋಹದ ಹೇಳಿಕೆಗಳನ್ನು ನೀಡುವ ಬದಲು ತಮ್ಮ ಪಕ್ಷದಿಂದ ಹೊರಹೋಗುವ ಶಾಸಕರನ್ನು ತಡೆಯಲಿ ಎಂದರು. ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಈ ಬಾರಿಯ ಕೃಷಿ ಮೇಳವನ್ನು ವರ್ಚುವಲ್ ಮೂಲಕ ನಡೆಸಲು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ನಿರ್ಧರಿಸಿದೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಇದೇ 11ರಿಂದ 3 ದಿನಗಳ ಕೃಷಿ ಮೇಳ ನಡೆಯಲಿದ್ದು, ಈ ಬಾರಿಯ ಮೇಳದಲ್ಲಿ ವಿಶ್ವವಿದ್ಯಾಲಯ ಹೊಸದಾಗಿ ಅಭಿವೃದ್ಧಿಪಡಿಸಿರುವ ನೆಲಗಡಲೆ, ಹಲಸಂದೆ, ಮೇವು ಹಲಸಂದೆ ಸೇರಿದಂತೆ 3 ತಳಿಗಳನ್ನು ರೈತರಿಗೆ ಪರಿಚಯಿಸುವ ಕೆಲಸ ಮಾಡುವುದು ಎಂದು ಹೇಳಿದರು.
ಕೃಷಿ ಮೇಳದಲ್ಲಿ 200 ಮಂದಿಗಷ್ಟೇ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗಿದೆ. ಉಳಿದಂತೆ ಆನ್ಲೈನ್ ಮೂಲಕ ಮೇಳ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗುವುದು ಎಂದು ಅವರು ತಿಳಿಸಿದರು. ಸೊ ಈ ಒಂದು ಪ್ರಶ್ನೆನ ನಾವು ಈ ಒಂದು ನಾನೇನು ಹೇಳಿದೆ ಕೆ ವಿ ಕೆಗಳಲ್ಲಿ ಮತ್ತು ನಮ್ಮ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ಸ್ ಏನಿದೆ ಅಲ್ಲೂ ಸಹ ಅವ್ರಿಗೆ ಝೂಮ್ಗೆ ಕನೆಕ್ಟ್ ಮಾಡಿರ್ತೀವಿ. ಅಲ್ಲಿಂದ ಬಂದಂಥ ರೈತರು ಸಹ ಸಾಕಷ್ಟು ಪ್ರಶ್ನೆಗಳನ್ನು ನಮಗೆ ಕೇಳ್ಬೋದು. ಪ್ರತಿಯೊಬ್ಬ ರೈತರು ಏನು ಇಲ್ಲಿಗೆ ಬರ್ತಾರೆ, ನಾವೇನು ಒಂದು 200 ಜನಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದೀವಿ, ಅವರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿರ್ಬೇಕು. ಮತ್ತು ನಾವು ಅವರು ಎಂಟ್ರ್ ಆದ ತಕ್ಷಣ ಅವರ ಒಂದು ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡಿ ಅದನ್ನೆಲ್ಲ ಏನು ನಮ್ಮ ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ಮಾಡಿ ಮತ್ತು ಅವರು ಇಲ್ಲಿಂದ ಮೂವ್ ಮಾಡಬೇಕಾದ್ರೂ ಅಷ್ಟೇ ಸೋಷಿಯಲ್ ಡಿಸ್ಟೆನ್ಸನ್ನು ಅವರು ಮೇಂಟೈನ್ ಮಾಡ್ತಕ್ಕಂಥದ್ದು, ಸ್ಯಾನಿಟೈಸೇಷನ್ನು ಮಾಡಲಿಕ್ಕೆ ಅಲ್ಲಲ್ಲೇ ನಾವು ಇಟ್ಕೊಂಡಿದ್ದೀವಿ. ಹಾಗಾಗಿ ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ. ಮೊದಲ ದಿನದ ಮೇಳವನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಮಹಾನಿರ್ದೇಶಕ ಡಾಕ್ಟರ್ ಎಕೆ ಸಿನ್ಹಾ ಉದ್ಘಾಟನೆ ಮಾಡಲಿದ್ದಾರೆ. ಈ ವೇಳೆ ರೈತ ಮಹಿಳೆಯರು ಹಾಗೂ ಯುವ ರೈತರನ್ನು ಉತ್ತೇಜಿಸಲು ಪ್ರಶಸ್ತಿ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಹೊಸದಾಗಿ 17 ಹೆಚ್ಚು ಕೃಷಿ ಪದ್ಧತಿಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು ಅದನ್ನು ರೈತರಿಗೆ ಪರಿಚಯ ಮಾಡುವ ಕೆಲಸ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸುಧಾರಿತ ಬೇಸಾಯ ಪದ್ಧತಿಗಳು ಕೈಪಿಡಿ ಏನಿದೆ ಅದರಲ್ಲಿ ಸೇರಿಸಲಿಕ್ಕೆ ನಾವು ಶಿಫಾರಸನ್ನು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಈ ವರ್ಷ ನಾವು ಸುಮಾರು 17,500 ಕ್ವಿಂಟಲ್ನಷ್ಟು ಬಿತ್ತನೆ ಬೀಜವನ್ನು ಉತ್ಪಾದನೆ ಮಾಡಿ ನಾವು ಕೃಷಿ ಇಲಾಖೆ ಮೂಲಕ ಸಬ್ಸಿಡಿ ಮೂಲಕ ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಕೊಡ್ತೇವೆ. ಅಲ್ಲಿಂದ ಅವರು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಮೂಲಕ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. 15ನೇ ಹಣಕಾಸು ಆಯೋಗ ಇಂದು 2021-26 ಸಾಲಿನ ತನ್ನ ವರದಿಯನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಸಲ್ಲಿಸಿತು. ಹಣಕಾಸು ಆಯೋಗದ ಅಧ್ಯಕ್ಷ ಎನ್ ಕೆ ಸಿಂಗ್ ಇಂದು ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿ ವರದಿಯನ್ನು ಸಲ್ಲಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಸ್ಥಳೀಯ ಸರ್ಕಾರಗಳು, ಹಿಂದಿನ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಆಯೋಗದ ಸಲಹಾ ಮಂಡಳಿ ಮತ್ತು ಇತರ ಕ್ಷೇತ್ರಗಳ ತಜ್ಞರು, ತಜ್ಞ ಶಿಕ್ಷಣ ಸಂಸ್ಥೆಗಳು ಮತ್ತು ಬಹುಪಕ್ಷೀಯ ಸಂಸ್ಥೆಗಳೊಂದಿಗೆ ನಡೆಸಿದ ಸುದೀರ್ಘ ಸಮಾಲೋಚನೆಯ ಬಳಿಕ ಈ ವರದಿಯನ್ನು ಆಖೈರುಗೊಳಿಸಲಾಗಿದೆ. ಹಣಕಾಸು ಆಯೋಗ ತನ್ನ ಈ ವರದಿಯ ಪ್ರತಿಯನ್ನು ಪ್ರಧಾನಿಯವರಿಗೂ ಸಲ್ಲಿಸಲಿದೆ. ಕೇಂದ್ರ ಹಣಕಾಸು ಸಚಿವರು ವರದಿ ಮತ್ತು ಸರ್ಕಾರ ಕೈಗೊಂಡ ಕ್ರಮದ ವರದಿಯ ಸಹಿತ ಸಂಸತ್ತಿನಲ್ಲಿ ಮಂಡಿಸಲಿದ್ದಾರೆ. ಅಜಯ್ ನಾರಾಯಣ್ ಝಾ, ಪ್ರೊಫೆಸರ್ ಅನೂಪ್ ಸಿಂಗ್, ಡಾಕ್ಟರ್ ಅಶೋಕ್ ಲಹರಿ ಮತ್ತು ಡಾಕ್ಟರ್ ರಮೇಶ್ ಚಂದ್ 15ನೇ ಹಣಕಾಸು ಆಯೋಗದ ಸದಸ್ಯರಾಗಿದ್ದಾರೆ. ಕೊಪ್ಪಳ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿಂದು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ನಡೆಯಿತು. ಜಿಲ್ಲಾ ನ್ಯಾಯಾಧೀಶರಾದ ಎಲ್ ವಿಜಯಲಕ್ಷ್ಮೀ ದೇವಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಿರಿಯ ವಕೀಲರು ಹಾಗೂ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಂತರ ಎಲ್ ವಿಜಯಲಕ್ಷ್ಮೀ ದೇವಿ ಕಾನೂನು ಸೇವೆಗಳ ಪ್ರಾಧಿಕಾರ ಕಡಿಮೆ ಅವಧಿ ಮತ್ತು ಕಡಿಮೆ ವೆಚ್ಚದಲ್ಲಿ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿದ್ದು ಬಡ ಜನರಿಗೆ ಸೂಕ್ತ ನ್ಯಾಯ ನೀಡಿ ಅವರನ್ನು ಮೇಲೆ ತರಲು ಶ್ರಮಿಸಬೇಕು, ಮುಂದಿನ ದಿನಗಳಲ್ಲಿ ಈ ಕಾರ್ಯ ಮತ್ತಷ್ಟು ಉತ್ತಮವಾಗಿ ಆಗಬೇಕಿದೆ ಎಂದರು. ನಮ್ಮ ಬಡ ಜನರಿಗೆ ಯಾವ ಯಾವ ಸೂಕ್ತ ಕಾರ್ಯಗಳನ್ನು ಕೊಟ್ಟು ಅವರಿಗೆ ಹಣವನ್ನು ಕೊಟ್ಟು ಅವರಿಗೆ ಯಾವ ರೀತಿ ಮೇಲೆ ತರಲಿಕ್ಕೆ ನಾವು ಪ್ರಯೋಜನಕಾರಿಯಾಗಿ ಅವರಿಗೆ ಸಹಕರಿಸುತ್ತಾ ಕೆಲಸ ಮಾಡ್ತಾ ಇದ್ದೇವೆ. ಸಾಮಾಜಿಕ ನ್ಯಾಯವನ್ನು ಹಿರಿಯ ವಕೀಲ ಎವಿ ಕಣವಿ ಕಡಿಮೆ ವೆಚ್ಚದಲ್ಲಿ ಲೋಕ ಅದಾಲತ್ ರಾಜಿ ಸಂಧಾನ ನಡೆಸಿ ಬಡವರಿಗೆ ಸಾಮಾಜಿಕ ನ್ಯಾಯ ದೊರಕಿಸುವ ಉದ್ದೇಶದಿಂದ ಈ ಕಾಯ್ದೆ ಜಾರಿಗೆ ಬಂದಿದೆ ಎಂದರು. ಅತ್ಯಂತ ಕಡು ಬಡವರಿಗೆ ನ್ಯಾಯ ಸಿಗಬೇಕು ದೃಷ್ಟಿಯಿಂದ ಇವತ್ತು ಬಂದಿದೆ. ಇವತ್ತು ಕಾನೂನು ಸೇವಾ ಪ್ರಾಧಿಕಾರ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳು ನಡೀತಾ ಇದೆ. ಮುಖ್ಯವಾಗಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಲಿದ್ದಲು ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಕೇಂದ್ರದಿಂದ ಹಲವು ಕ್ರಮ, ರಾಜ್ಯಗಳಿಂದ ನಿಕ್ಷೇಪ ಹರಾಜಿಗೆ ಉತ್ತಮ ಸ್ಪಂದನೆ, ಪ್ರಹ್ಲಾದ್ ಜೋಶಿ. ನವೋದ್ಯಮ ಸಂಶೋಧನೆಗೆ ಉತ್ತೇಜನ, ಇದೇ 19ರಿಂದ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಸ್ವಕ್ಷೇತ್ರ ವಾರಾಣಸಿಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ,
ಸ್ಥಳೀಯ ಉತ್ಪನ್ನಗಳಿಗೆ ಪ್ರಾಧಾನ್ಯತೆ ನೀಡಲು ಸಲಹೆ. ವಿಧಾನಸಭೆಯ ಎರಡು ಕ್ಷೇತ್ರಗಳ ಉಪಚುನಾವಣೆಗೆ ನಾಳೆ ಮತ ಎಣಿಕೆ, ಬಿಗಿ ಭದ್ರತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.